ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಶುರುವಾಗಿದೆ. ಖರ್ಗೆ ನಿವಾಸದಲ್ಲಿ ಸಿಎಂ ಆಯ್ಕೆ ಸಭೆ ಶುರುವಾಗಿರುವಂತದ್ದು. ಈ ಸಭೆಯಲ್ಲಿ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೆವಾಲಾ ಇವರೆಲ್ಲರೂ ಕೂಡ ಭಾಗಿಯಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಏನು ಬಂದಿದೆ ಅನ್ನುವಂಥದ್ದು ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತದೆ. ಸೋನಿಯಾ ಗಾಂಧಿ ಇಲ್ಲದೆ ನಡೀತಾ ಇರುವಂತಹ ಸಭೆ ಇದು. ಶಾಸಕರ ನಿರ್ಧಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸಿಎಂ ಆಯ್ಕೆ ಸೂತ್ರದ ಬಗ್ಗೆ ನಾಯಕರಿಂದ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸಿಎಂ ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು, ಯಾರನ್ನ ಸಮಾಧಾನ ಮಾಡಬೇಕು, ಸಮಾಧಾನ ಮಾಡುವಂತ ಸಂಧಾನದ ಸೂತ್ರ ಯಾವುದು, ಯಾರನ್ನ ಸಮಾಧಾನ ಮಾಡಬೇಕು, ಯಾರನ್ನ ಸಂಧಾನ ಮಾಡಬೇಕು, ಯಾರಿಗೆ ಯಾವ ಪೊಸಿಷನ್ ಅನ್ನು ಕೊಡಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಬಿಕಾಸ್ ಅತಿದೊಡ್ಡ ರಾಜ್ಯ ಇದು ಕರ್ನಾಟಕ. ಕಾಂಗ್ರೆಸ್ ಅಟ್ ಪ್ರೆಸೆಂಟ್ ಇರುವಂತಹ ರಾಜ್ಯಗಳ ಪೈಕಿ ಅತಿದೊಡ್ಡ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿರುವಂಥದ್ದು ನಮ್ಮ ರಾಜ್ಯದಲ್ಲೇ ರಾಜಸ್ಥಾನ. ನಮ್ಮ ರಾಜ್ಯ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಶಾಸಕರು ಸಂಸದರು ಇರುವಂತಹ ರಾಜ್ಯ ನಮ್ಮದು. ಸೊ ಹೀಗಾಗಿ ಈ ಒಂದು ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಧಿಕಾರವನ್ನು ಮಾಡ್ತಾ ಇದ್ದೀವಿ, ಜನರಿಗೆ ಅಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಂತ ಒಟ್ಟು ಮಾಡಿ ತೋರಿಸ್ಬೇಕಲ್ಲ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿನ ನಾಯಕತ್ವ ಮತ್ತೆ ಆಡಳಿತ. ಸೊ ತುಂಬಾ ಅಳೆದು ತೂಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮರ್ಥರನ್ನ ಕೂರಿಸಬೇಕಾಗಿದೆ. ಇರದೇ ಇಬ್ರು, ಒಂದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಯಾರಿಗೆ ಸಮಾಧಾನ ಮಾಡಬೇಕು, ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು, ಶಾಸಕರ ಅಭಿಪ್ರಾಯ ಏನಿದೆ, ಲೋಕಸಭೆ ಎಲೆಕ್ಷನ್ನು, ತಾಲೂಕು ಪಂಚಾಯಿತಿ ಎಲೆಕ್ಷನ್ನು, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ನು, ಬಿ ಬಿ ಎಂ ಪಿ ಎಲೆಕ್ಷನ್ಗೆ ಯಾರು ಮುಖ್ಯಮಂತ್ರಿ ಆದರೆ ತುಂಬ ಒಳ್ಳೆಯದಾಗತ್ತೆ. ಏಕೆಂದರೆ ಇನ್ನೊಂದು ವರ್ಷ ಮಾತ್ರ ವಾರ್ ಫೀಲ್ಡ್ ಇದ್ದಂಗೆ ಇರುತ್ತೆ ರಾಜ್ಯದಲ್ಲಿ. ನಿರಂತರವಾದಂತಹ ಚುನಾವಣೆಗಳು ಇರುವಂಥದ್ದು, ಸತತವಾಗಿ ಕಂಟಿನ್ಯೂಸ್ ಆಗಿ ಚುನಾವಣೆಗಳು ಬರ್ತವೆ. ಸೊ ಹೀಗಾಗಿ ಇದಕ್ಕೆ ಒಬ್ಬರು ಸಮರ್ಥ ನಾಯಕರು ಬೇಕಾಗುತ್ತೆ, ಅನುಭವಿ ನಾಯಕ ಬೇಕಾಗುತ್ತೆ. ಈ ಅಧಿಕಾರದ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ. 50-50 ಸೂತ್ರನೋ ಅಥವಾ 2 ವರ್ಷ ಒಬ್ಬರಿಗೆ ಇನ್ನೊಬ್ಬರಿಗೆ 3 ವರ್ಷ ಅಂತನೋ, 2.5-2.5 ವರ್ಷ ಅಂತನೋ, ಯಾವ ರೀತಿಯಾದಂಥ ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥದ್ದು ತುಂಬ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಇದು ಹೈ ವೋಲ್ಟೇಜ್ ಮೀಟಿಂಗ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೆವಾಲಾ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ಇದರಲ್ಲಿ ಬರೀ ಮುಖ್ಯಮಂತ್ರಿ ಆಯ್ಕೆ ವಿಚಾರ ಮಾತ್ರ ಬರುವುದಿಲ್ಲ, ಇನ್ನು ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಬಂದು ಚರ್ಚೆಗೆ ನಿಲ್ಲುವಂಥದ್ದು. ಈ ಹೈ ವೋಲ್ಟೇಜ್ ಮೀಟಿಂಗ್ನ ಹೈಲೈಟ್ಸ್ ಅಂತ ನೋಡೋದಾದ್ರೆ, ಪೃಥ್ವಿರಾಜ್, ರಾಜ್ಯಕ್ಕೆ ಯಾರು ಸಿಎಂ ಆಗ್ತಾರೆ ಅನ್ನುವಂಥ ಪ್ರಶ್ನೆಗೆ, ಕುತೂಹಲಕ್ಕೆ ತೆರೆ ಎಳೆಯುವಂಥ ಹೈ ವೋಲ್ಟೇಜ್ ಮೀಟಿಂಗ್ ಈಗಷ್ಟೇ ಆರಂಭವಾಗಿದೆ. ದೆಹಲಿಯ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ಆರಂಭ ಆಗಿದೆ. ರಾಹುಲ್ ಗಾಂಧಿ ಅವರು ದೆಹಲಿಗೆ ಆಗಮಿಸಲಿ ಅಂತ ಅನ್ನುವಂಥ ಕಾರಣಕ್ಕೆ ವೆಯ್ಟ್ ಮಾಡಲಾಗ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಕೂಡ ಖರ್ಗೆ ನಿವಾಸಕ್ಕೆ ಬಂದಿದ್ದಾರೆ. ಖರ್ಗೆ ನಿವಾಸದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೆವಾಲಾ, ಕೆ ಸಿ ವೇಣುಗೋಪಾಲ್ ಅವರ ಈ ಒಂದು 4 ಜನರ ಒಂದು ತಂಡದಿಂದ ಒಂದು ಮೀಟಿಂಗ್ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈ ಮೀಟಿಂಗ್ ನಲ್ಲಿ ತಾವು ಹೇಳಿದ ಹಾಗೆ ಸಿಎಂ ಆಯ್ಕೆ ಒಂದೇ ಅಂತಲ್ಲ, ಇನ್ನಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದ್ರಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಆಕಾಂಕ್ಷಿ ಒಬ್ಬರೇ ಇದ್ದಿದ್ರೆ ಯಾವುದೇ ರೀತಿಯಾದಂತಹ ತಲೆನೋವು ಇರ್ತಾ ಇರಲಿಲ್ಲ, ಹೈ ವೋಲ್ಟೇಜ್ ಮೀಟಿಂಗ್ ಅಂತಲೂ ಕೂಡ ಕರ್ಸ್ಕೊಂತ ಇರಲಿಲ್ಲ. ಆದ್ರೆ ಇಲ್ಲಿ ಸಿಎಂ ಆಕಾಂಕ್ಷಿಗಳು ಪ್ರಬಲವಾಗಿ ಇಬ್ಬರು ಇರುವಂತದ್ದು, ಒಂದು ಡಿ ಕೆ ಶಿವಕುಮಾರ್, ಇನ್ನೊಂದು ಸಿದ್ದರಾಮಯ್ಯ ಅವರು. ಒಂದ್ ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ನಿನ್ನೆಯಿಂದಲೇ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟು ನಾನೇ ಸಿಎಂ ಆಗ್ಬೇಕು ಅಂತೇಳಿ ಹಿರಿಯ ಒಂದು ಶಾಸಕರ ನೇತೃತ್ವದ ತಂಡದ ಜೊತೆ ಒತ್ತಡ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಿದ್ರು. ಜಪ್ಪಯ್ಯ ಆದ್ರೂ ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿರಲಿಲ್ಲ. ಇವತ್ತು ಖುದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಕರೆ ಮಾಡಿ ಕರೆದಂತಹ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಈಗ 10 ನಿಮಿಷದ ಹಿಂದೆಯಷ್ಟೇ ದೆಹಲಿಯನ್ನ ಕೂಡ ತಲುಪಿದ್ದಾರೆ. ಸೊ ಈಗ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಬಹಳ ಪ್ರಮುಖವಾಗಿ ಶಾಸಕರು ಕೊಟ್ಟಿರುವಂತಹ ಅಭಿಪ್ರಾಯಗಳಿದೆಯಲ್ಲ, ಸೊ ಆ ಅಭಿಪ್ರಾಯಗಳ ಒಂದು ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ನೀಡಲಾಗುತ್ತೆ. ಅದಾದ ಬಳಿಕ ಯಾರು ಸಿಎಂ ಆಗಬೇಕು, ಇನ್ ಕೇಸ್ ಏನಾದ್ರೂ ಕೂಡ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹೆಚ್ಚಿನ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಯಾರು ಮಾಡಬೇಕು ಅಥವಾ 2.5 ಅಂದ್ರೆ 2
ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಹೇಳಿ ಅನ್ನೋದು ಕೂಡ ಮಾಡಲಾಗುತ್ತಾ ಅಥವಾ ಡಿಕೆ ಶಿವಕುಮಾರ್ ಅವರ ಮರವಲ್ಸಿ ಸಿದ್ದರಾಮಯ್ಯ ಅವರ ಹೆಸರನ್ನೇ ಕೂಡ ಘೋಷಣೆ ಮಾಡಲಾಗುತ್ತಾ ಅಥವಾ 2.5 ಅಂತ ಏನಾದರೂ ಕೂಡ ಬಂದರೂ ಕೂಡ ಆ ಮೊದಲ ಒಂದು ಅವಧಿಗೆ ಮೊದಲ ಎರಡೂವರೆ ವರ್ಷದ ಅವಧಿಗೆ ಸಿದ್ದರಾಮಯ್ಯ ಅವರ ಆಗ್ತಾರಾ ಅಥವಾ ಡಿಕೆ ಶಿವಕುಮಾರ್ ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಆದರೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಂದುವರಿತಾರ ಅಂದ್ರೆ ಸಚಿವ ಅಂದ್ರೆ ಸಚಿವ ಸ್ಥಾನ ಬೇಡ ಡಿಸಿಎಂ ಸ್ಥಾನನೂ ಕೂಡ ಬೇಡ ಶಾಸಕ ಸ್ಥಾನದಲ್ಲೇ ಮುಂದುವರೆಕೂ ಕೂಡ ನಿರ್ಧಾರ ಮಾಡಿದ್ದಾರೆ ಈ ಮೂಲಕ ಹೈಕಮಾಂಡ್ ಗೆ ಒಂದು ಸಂದೇಶ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ನೋಡೋಣ ಏನೇನ ಆಗುತ್ತೆ ಅಂತ ಧನ್ಯವಾದ ಶುಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ